ಪೂರ್ಣ ಆಗ್ಲಿಲ್ಲ, ಏನಾರು ಮಾಡಿ ಅದನ್ನ ಉದ್ಘಾಟನೆ ಮಾಡಿಬಿಡಿ ಅಂತ ನಾನು ಹೇಳಿದೆ. ಆ ಶಾಪಕ್ಕೆ ನಮ್ಮ ಗುರಿ ಆಗಲ್ಲ. ನನಗೆ ಅನುಮಾನ ಇದ್ರೆ ಇನ್ನೊಂದು ಸರಿ ಬರ್ತೀನಿ ಅಂತ ಅನುಮಾನ ಇದ್ರೆ, ಬರಲ್ಲ ಅಂತ ಅನುಮಾನ ಇದ್ರೆ ಅದು ಅವತ್ತೇ ನಾನು ಉದ್ಘಾಟನೆ ಮಾಡಿಸ್ಬಿಡ್ತಿದ್ದೆ. ನನಗೆ ಅನುಮಾನ ಬರ್ತಿರ್ಲಿಲ್ಲ, ಯಾಕೆ ನಮ್ಮ ತಾಲೂಕಿನ ಜನರ ಬಗ್ಗೆ ನನಗೆ ವಿಶ್ವಾಸ ಇತ್ತು. ನಾನು ಅದನ್ನ ಹರಿಬರಿ ಮಾಡ್ಲಿಕ್ಕೆ ಹೋಗ್ಲ, ಕಂಪ್ಲೀಟ್ ಮಾಡಪ್ಪ, ಯಾವತ್ತಾರು ಮಾಡೋಣ, ಏನಾಗುತ್ತೆ ಅಂತೇಳಿ ಹೇಳಿದೆ. ಆದರೆ ಬಹಳ ಜನ ಅಂದ್ಕೊಂಡಿದ್ರು, ಇವ ಚೆನ್ನಾಗಿ ಇಷ್ಟೊಂದು ಕಟ್ಟಡ ಕಟ್ತಾನೆ, ಅದರೊಳಗೆ ಕೂತ್ ಕೆಲಸ ಮಾಡ್ತಾನೋ ಇಲ್ಲೋ, ಅಧ್ಯಕ್ಷರ ಚೇಂಬರ್ಲಿ ಇವಾಗ ಕೂತು ಇವಾಗ ಕೂರ್ತಾನೋ ಇಲ್ಲೋ ಅಂತ ಹೇಳಿ. ಯಾಕಂದ್ರೆ ಇವರಿಬ್ಬರು ಮಹೇಶ್ವರು ಒಟ್ಟಾಗ್ಬಿಟ್ರು ಕಳ ಚುನಾವಣೆಯಲ್ಲಿ, ನನ್ನ ಕತೆ ಕಂಗಾಲಾಗಿ ಹೋಗ್ಬಿಟ್ಟಿತ್ತು. ಆದ್ರೆ ಈ ತಾಲೂಕಿನ ಜನ ನನ್ನ ಕೈ ಹಿಡಿದು ಇಟ್ಟಿದ್ರು, ಕೆಲಸ ಮಾಡಿದಾನೆ, ನಾವು ಇವನ್ ಕೈ ಕಚ್ಚಬಾರದು ಅಂತ ಹೇಳಿ ಕೈ ಹಿಡಿದು ಇತ್ತು. ಹಾಗಾಗಿ ನಾನಿವತ್ತು ಉದ್ಘಾಟನೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ, ನಾನಿವತ್ತು ಆ ಚೇಂಬರ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕಾಗಿ ನಾನು ಈ ಕ್ಷೇತ್ರದ ಮಹಾಜನತೆಯನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ, ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನೀವು ಕೊಟ್ಟಂತ ಶಕ್ತಿಯಿಂದ ಮತ್ತಷ್ಟು ಕೆಲಸ ಮಾಡ್ತೀನಿ. ಏನಾಗಿದೆ ಜ್ಞಾನೇಂದ್ರನಿಂದ ಕೆಲಸ ಅನ್ನೋರಿಗೆ ಕೆಲಸದ ಮೂಲಕ ಜವಾಬನ್ನ ಕೊಡ್ತೀನಿ. ಈಗಾಗಲೇ ಕೊಟ್ಟಿದ್ದೀನಿ, ಹಳ್ಳಿ ಹಳ್ಳಿಯಲ್ಲಿ ಎಷ್ಟು ರಸ್ತೆ ಆಗಿದೆ, ಎಷ್ಟು ಸೇತುವೆಗಳಾಗಿದೆ, ಯಾರು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 3,250 ಕೋಟಿ ರೂಪಾಯಿಗಳು ಮಧು ಅವರೇ ಕಳೆದ 5 ವರ್ಷದಲ್ಲಿ ನಾನು ತಂದಿದ್ದು, ಅದರಲ್ಲೂ ಕೂಡ 2 ವರ್ಷ ಕೋವಿಡ್ ಆಯ್ತು. 2 ವರ್ಷ ನಾನೇನು ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಹಣ ತರ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ನಾನು ನನ್ನ ಇಲಾಖೆನಲ್ಲಿ ಈ ಪೊಲೀಸ್ ಸ್ಟೇಷನ್ ಕಟ್ಟಡ ಕಟ್ಟಿದ್ದೀನಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿಗೆ ಕ್ವಾರ್ಟರ್ಸ್ ಕಟ್ಟಿದ್ದೀನಿ, ಆ ಕೆಲಸ ಎಲ್ಲ ಮಾಡಿದ್ದೀನಿ. ಇದನ್ನ ಫೈರ್ ಇಂಜಿನ್ ಫೈರ್